ಹಲೋ ಫ್ರೆಂಡ್ಸ್ ಸ್ಪರ್ಧಾ ಲೈನ್ಸ್ ಅರ್ಪಿಸುವ ಆಗಸ್ಟ್ ಹದಿನಾಲ್ಕರ ದೈನಂದಿನ ಪ್ರಚಲಿತ ವಿದ್ಯಮಾನಗಳ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಸುದ್ದಿ ವಿಶ್ಲೇಷಣೆಗೂ ಮುನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂತ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನ ಚರ್ಚೆ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಂತ ನಾಲ್ಕು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಯಾವುವು ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ವಿ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ ಹಾಗೆ ನೀಲಗಿರಿ ಮೌಂಟೇನ್ ರೈಲ್ವೆ ಮತ್ತು ಕಲ್ಕಾ ಶಿಮ್ಲಾ ರೈಲ್ವೆ ಈ ನಾಲ್ಕು ಕೂಡ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಟ್ಟಿರತಕ್ಕಂಥ ನಾಲ್ಕು ತಾಣಗಳಾಗತ್ತೆ ಭಾರತೀಯ ರೈಲ್ವೆಗೆ ಸಂಬಂಧಪಟ್ಟಂತವು ನಮ್ಮ ಈ ಪ್ರಶ್ನೆಯ ಸರಿ ಉತ್ತರವನ್ನ ಯಲ್ಲಲಿಂಗ ಪೂಜಾರಿಯವರು ನೀಡಿದ್ರು ಅವರಿಗೆ ಅಭಿನಂದನೆಗಳು ಸಂಚಿಕೆಯ ಮೊದಲ ಆರ್ಟಿಕಲ್ ಗ್ರಾಮ ಪಂಚಾಯಿತಿ ಸಭೆಗಳಿಗಿನ್ನೂ ಡಿಜಿಟಲ್ ಸ್ಪರ್ಶ ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವಂತ ಸಭೆಗಳ ಕುರಿತಂತೆ ಆರ್ಟಿಕಲ್ ಮಾಹಿತಿಯನ್ನ ತಿಳಿಸುತ್ತೆ ಈ ಸಭೆಗಳಿಗೆ ಇನ್ನು ಮುಂದೆ ಡಿಜಿಟಲ್ ಸ್ಪರ್ಶವನ್ನ ನೀಡಲಾಗುತ್ತೆ ಅಂದ್ರೆ ಇದುವರೆಗೂ ಯಾವುದೇ ಡಿಜಿಟಲ್ ಅಂಶಗಳನ್ನ ಒಳಗೊಳ್ಳದೆ ಸಭೆಗಳು ನಡೀತಾ ಇತ್ತು ಆದ್ರೆ ಇನ್ನು ಮುಂದೆ ನಡೆಯುವಂತ ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಎಲ್ಲಾ ಸಭೆಗಳಿಗೆ ಸದಸ್ಯರು ಮತ್ತು ಸಿಬ್ಬಂದಿ ಈ ಹಾಜರಾತಿಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಈಗಾಗಲೇ ನಮಗೆ ತಿಳಿದಿದೆ ಸರ್ಕಾರಿ ನೌಕರರು ಸಾಕಷ್ಟು ಕಚೇರಿಗಳಲ್ಲಿ ಇವತ್ತು ಬಯೋಮೆಟ್ರಿಕ್ ಅನ್ನುವಂಥದ್ದು ಚಾಲ್ತಿಯಲ್ಲಿದೆ ಬಯೋಮೆಟ್ರಿಕ್ ನಲ್ಲಿ ಅವರು ತಮ್ಮ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡ್ತಾರೆ ಅಂದ್ರೆ ತಾವಿಲ್ಲಿ ಇದ್ದೇವೆ ಅನ್ನೋದಕ್ಕೆ ಅವರ ಒಂದು ಫಿಂಗರ್ ಪ್ರಿಂಟ್ ಅನ್ನು ಅಥವಾ ಅವರ ಐರಿಸ್ ಪ್ರಿಂಟ್ ಐರಿಸ್ ಅನ್ನು ನೀಡಿ ನಾವು ಕಚೇರಿಗೆ ಬಂದಿದ್ದೇವೆ ಅನ್ನುವಂಥ ಒಂದು ಪ್ರೆಸೆನ್ಸ್ ಅನ್ನ ತಿಳಿಸ್ತಾರೆ ಈ ರೀತಿ ಬಯೋಮೆಟ್ರಿಕ್ ಅನ್ನ ಬಳಸೋದ್ರಿಂದಾಗಿ ಟ್ರಾನ್ಸ್ಪರೆನ್ಸಿ ಹೆಚ್ಚಾಗುತ್ತೆ ಅಕೌಂಟಬಿಲಿಟಿ ಹೆಚ್ಚಾಗುತ್ತೆ ಮತ್ತು ಈ ರೀತಿಯ ಪಾರದರ್ಶಕತೆಯಿಂದಾಗಿ ಕಾರ್ಯದ ಒಂದು ದಕ್ಷತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಅದೇ ರೀತಿಯಾಗಿ ಇವತ್ತು ಗ್ರಾಮ ಪಂಚಾಯಿತಿ ಸಭೆಗಳ ನಿರ್ವಹಣೆಗೆ ರಾಜ್ಯ ಸರ್ಕಾರ ಡಿಜಿಟಲ್ ಸ್ಪರ್ಶ ನೀಡೋದಕ್ಕೆ ಮುಂದಾಗಿದೆ ಪಂಚತಂತ್ರ ಟೂ ಪಾಯಿಂಟ್ ಓ ಅನ್ನುವಂತ ತಂತ್ರಾಂಶವನ್ನ ಬಳಸಿ ಅದರಲ್ಲಿರ್ತಕ್ಕಂಥ ಮೀಟಿಂಗ್ ಮ್ಯಾನೇಜ್ಮೆಂಟ್ ಗಳ ಬಳಕೆಯಿಂದಾಗಿ ಪಾರದರ್ಶಕವಾಗಿ ಮತ್ತು ನಿಯಮಬದ್ಧವಾಗಿ ಅಂದ್ರೆ ರೂಲ್ಸ್ ನೊಟ್ಟಿಗೆ ಈ ಒಂದು ಪಂಚಾಯಿತಿ ಸಭೆಗಳನ್ನ ನಡೆಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಸಭೆ ವಾರ್ಡ್ ಸಭೆ ವಿಶೇಷ ಗ್ರಾಮ ಸಭೆಗಳು ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಸಭೆಗಳು ಮತ್ತು ಉಪ ಸಮಿತಿ ಸಭೆಗಳು ಹಾಗೂ ಕೆಡಿಪಿ ಸಭೆಗಳು ಈ ಎಲ್ಲ ರೀತಿಯ ಸಭೆಗಳು ನಡೆಯುತ್ತೆ ಆದ್ರೆ ಇವುಗಳ ಸಮಯ ಏನಿತ್ತು ಅವು ನಿಗದಿತ ಸಮಯದಲ್ಲಿ ಇದುವರೆಗೂ ನಡೀತಾ ಇರಲಿಲ್ಲ ಹಲವು ಗ್ರಾಮ ಪಂಚಾಯಿತಿಗಳಲ್ಲಿ ಸಭೆಗಳನ್ನ ನಿರ್ದಿಷ್ಟ ಅವಧಿಯಲ್ಲಿ ಆಯೋಜಿಸ್ತಾ ಇರಲಿಲ್ಲ ಹಾಜರಾತಿ ಪ್ರಕ್ರಿಯೆಯಲ್ಲಿ ಕೂಡ ಲೋಪದೋಷ ಅಂದ್ರೆ ಅವರು ಸಭೆಗೆ ಹಾಜರಾಗಿಲ್ಲ ಅಂದ್ರೂ ಕೂಡ ನಂತರದಲ್ಲಿ ಹಾಜರಾತಿ ಆಗಿದ್ವಿ ಅಂತ ಹೇಳಿ ಅಟೆಂಡೆನ್ಸ್ ಅಲ್ಲಿ ಸಹಿ ಹಾಕುವಂಥದ್ದು ಲೋಪದೋಷಗಳನ್ನ ಈ ರೀತಿ ನಾವು ಕಾಣ್ಬಹುದಾಗಿತ್ತು ಬಂದಿಲ್ಲದೆ ಇದ್ರು ಕೂಡ ಬಂದಿರುವಂತ ಪ್ರೆಸೆನ್ಸ್ ಅನ್ನ ಅವರು ತೋರಿಸುವಂತದ್ದು ತಿದ್ದುಪಡಿಗಳನ್ನ ಮಾಡುವಂತದ್ದು ಸಭೆಗಳಲ್ಲಿ ಕೈಗೊಳ್ಳುವಂತ ನಿರ್ಣಯಗಳನ್ನ ನಾವು ಸಭೆಯ ನಡಾವಳಿಗಳಲ್ಲಿ ಓದ್ತೇವೆ ಇನ್ನ ಈ ಇಡೀ ನಡಾವಳಿಗಳನ್ನೇ ಬದಲಾಯಿಸುವಂತದ್ದು ಇನ್ನು ಅಲ್ಲಿ ಕೈಗೊಂಡಂತ ನಿರ್ಣಯಗಳನ್ನೇ ಬದಲಾಯಿಸುವಂತದ್ದು ಈ ರೀತಿಯ ಅಂಶಗಳನ್ನ ಹಿಂದೆ ನಾವು ಕಾಣಬಹುದಾಗಿತ್ತು ಗ್ರಾಮ ಪಂಚಾಯಿತಿಯ ಸಭೆಗಳಲ್ಲಿ ಆದ್ರೆ ಇದೆಲ್ಲಕ್ಕೆ ಒಂದು ಪರಿಹಾರವಾಗಿ ಈ ರೀತಿ ಆಗದೆ ಈ ಗ್ರಾಮ ಪಂಚಾಯತಿ ಸಭೆಗಳನ್ನ ಹೆಚ್ಚು ಎಫೆಕ್ಟಿನ್ ಎಫೆಕ್ಟಿವ್ ಅನ್ನಾಗಿ ಪ್ರೊಡಕ್ಟಿವ್ ಅನ್ನಾಗಿ ಮಾಡೋದಕ್ಕೆ ಮತ್ತು ಇಲ್ಲಿನ ಒಂದು ಅಟೆಂಡೆನ್ಸ್ ಅಥವಾ ಹಾಜರಾತಿಯ ವಿಚಾರದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚುಗೊಳಿಸಿಕೆ ಇವತ್ತು ಪಂಚತಂತ್ರ ಟೂ ಪಾಯಿಂಟ್ ಓ ತಂತ್ರಾಂಶದ ಮೀಟಿಂಗ್ ಮ್ಯಾನೇಜ್ಮೆಂಟ್ಗಳ ಬಳಕೆಯ ಮುಖಾಂತರವಾಗಿ ನಿಯಮಬದ್ಧವಾಗಿ ಪಾರದರ್ಶಕವಾಗಿ ಸಮರ್ಪಕವಾಗಿ ಈ ಸಭೆ ನಡೆಯುವಂತೆ ಮಾಡುವುದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ ಮುಂದೆ ಎಲ್ಲ ಸಭೆಗಳಿಗೂ ಕೂಡ ಸದಸ್ಯರು ಮತ್ತು ಸಿಬ್ಬಂದಿಗಳು ಈ ಹಾಜರಾತಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಸಭೆ ಆರಂಭಿಸುವಂತ ಮುನ್ನವೇ ಸದಸ್ಯರು ಮತ್ತು ಸಿಬ್ಬಂದಿ ಈ ಹಾಜರಾತಿಯನ್ನು ಪಡಿಬೇಕು ಕೋ ಇದ್ದಲ್ಲಿ ಮಾತ್ರ ಸಭೆ ನಡೆಸಲು ಅವಕಾಶ ಆಗತ್ತೆ ಅನ್ನುವಂಥದ್ದನ್ನ ಕೂಡ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಕರ್ನಾಟಕವು ಐದ್ ಸಾವಿರದ ಒಂಬೈನೂರ ಅರವತ್ತೈದು ಗ್ರಾಮ ಪಂಚಾಯಿತಿಗಳನ್ನ ಹೊಂದಿದೆ ಕರ್ನಾಟಕವು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕಾಗಿ ತರಬೇಕು ಅನುಷ್ಠಾನ ಮಾಡಬೇಕು ಅಂತ ಗ್ರಾಮ ಪಂಚಾಯಿತಿಗಳನ್ನ ಸಕ್ರಿಯಗೊಳಿಸೋದಕ್ಕೆ ಮತ್ತು ಅಗತ್ಯವಾದಂತಹ ಬೆಂಬಲವನ್ನ ನೀಡೋದಕ್ಕೆ ಹಲವಾರು ಸುಧಾರಣಾ ಕ್ರಮಗಳನ್ನ ಇವತ್ತು ನಾವು ತಗೊಂಡ್ ಬಂದಿದ್ದೇವೆ ಗಳನ್ನ ತಂದಿದ್ದೇವೆ ಅದರಲ್ಲಿ ಕರ್ನಾಟಕ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಆಡಳಿತ ಪದ್ಧತಿಗಳನ್ನ ಈ ಅಡ್ಮಿನಿಸ್ಟ್ರೇಷನ್ ಅನ್ನ ಕೂಡ ಅಳವಡಿಸಿಕೊಂಡಿದ್ದು ಅಳವಡಿಸಿಕೊಳ್ಳುವಂತಹ ಈ ಒಂದು ವಿಚಾರದಲ್ಲಿ ಕರ್ನಾಟಕ ಅಗ್ರ ಸ್ಥಾನದಲ್ಲಿದೆ ಇಡೀ ರಾಷ್ಟ್ರದಲ್ಲಿ ಅಂದ್ರೆ ತಪ್ಪಾಗೋದಿಲ್ಲ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಕೂಡ ತಪ್ಪಾಗೋದಿಲ್ಲ ದಶಕದ ಹಿಂದೆಯೇ ಪಂಚತಂತ್ರ ಒನ್ ಪಾಯಿಂಟ್ ಓ ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿ ಕರ್ನಾಟಕ ರಾಜ್ಯವು ಪ್ರಶಸ್ತಿ ಪ್ರಶಸ್ತಿಯನ್ನ ಪಡ್ಕೊಂಡಿತ್ತು ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಡಿಜಿಟಲ್ ರೂಪಾಂತರದ ನಾಯಕತ್ವ ಪರಂಪರೆಯನ್ನ ಕರ್ನಾಟಕ ಸ್ಥಾಪಿಸಿತ್ತು ಇ ಆಡಳಿತ ಅಥವಾ ಇ ಅಡ್ಮಿನಿಸ್ಟ್ರೇಷನ್ ಅನ್ನೋದ್ರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ದಶಕದಷ್ಟು ಹಿಂದೆಯೇ ನಾವು ಪಂಚತಂತ್ರ ಒನ್ ಪಾಯಿಂಟ್ ಓ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ವಿ ಈಗ ಪಂಚಾಯತ್ ರಾಜ್ ಇಲಾಖೆ ಅನ್ನುವಂಥದ್ದು ಪಂಚತಂತ್ರ ಟೂ ಪಾಯಿಂಟ್ ಓ ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿ ಇದನ್ನ ಈಗ ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥದ್ದು ಇದರ ಮೂಲಕವಾಗಿ ನಾವು ಆಧುನೀಕರಣ ಅಂದ್ರೆ ಮಾಡ್ರನೈಸ್ ಮಾಡ್ತಿದ್ದೇವೆ ನಮ್ಮ ವ್ಯವಸ್ಥೆಯನ್ನ ಸರ್ಕಾರದ ಈ ಒಂದು ವ್ಯವಸ್ಥೆಯನ್ನ ಹಾಗೇನೆ ಡಿಜಿಟಲ್ ರೂಪಾಂತರದ ಕಡೆಗೆ ಕೂಡ ಇದೊಂದು ದಿಟ್ಟ ಹೆಜ್ಜೆ ಅಂತಾನೆ ಕರಿಬಹುದು ಪಂಚತಂತ್ರ ಟೂ ಪಾಯಿಂಟ್ ಓ ಅನ್ನ ಪಂಚಾಯಿತಿಗಳ ಪ್ರಮುಖ ಕಾರ್ಯಗಳು ಮತ್ತು ಕಾರ್ಯಾಚರಣೆಗಳನ್ನ ಬಲಪಡಿಸೋದಕ್ಕೆ ಮತ್ತು ಎಲ್ಲ ಕಾರ್ಯಗಳನ್ನ ಡಿಜಿಟೈಸ್ ಮಾಡೋದಕ್ಕೆ ಹಾಗೂ ಕೇಂದ್ರೀಕರಿಸೋದಕ್ಕೆ ಒಂದು ರೀತಿಯಾಗಿ ಸೆಂಟ್ರಲೈಸ್ ಮಾಡೋದಕ್ಕೆ ಮತ್ತು ಸಮಗ್ರವಾಗಿ ಈ ಕಾರ್ಯಗಳನ್ನ ಮಾಡೋದಕ್ಕೆ ಇದು ಎರವು ಮಾಡಿ ಕೊಡುತ್ತೆ ಹಾಗೆ ಗ್ರಾಮ ಪಂಚಾಯಿತಿಗಳಲ್ಲಾಗುವಂತ ಎಲ್ಲ ಪ್ರಮುಖ ಅಂಶಗಳನ್ನ ಸಕ್ರಿಯಗೊಳಿಸುತ್ತೆ ಡಿಜಿಟಲೈಸ್ ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ ಇತರ ಅಪ್ಲಿಕೇಶನ್ಸ್ಗಳು ಮತ್ತು ಡೇಟಾಬೇಸ್ಗಳೊಂದಿಗೆ ಸೂಕ್ತ ಸಂಪರ್ಕಗಳನ್ನ ಹೊಂದುತ್ತೆ ಮತ್ತು ಏಕೀಕರಣಗಳನ್ನ ಖಾತ್ರಿಪಡಿಸುತ್ತೆ ಅಂತಿಮ ಕಾರ್ಯಾಚರಣೆಗಳು ಮತ್ತು ಆಡಳಿತ ಮತ್ತು ವರದಿಗಾಗಿ ಒಂದು ವೇದಿಕೆಯನ್ನ ಖಚಿತಪಡಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ ಇದರಿಂದಾಗಿ ಏನೆಲ್ಲ ಉಪಯೋಗಗಳಿದೆ ಅನ್ನೋದಾದ್ರೆ ಪರಿಣಾಮಕಾರಿಯಾಗಿ ನಾವು ತಲುಪುವಿಕೆಯನ್ನ ಹೆಚ್ಚಿಸುವಂಥದ್ದು ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನಾಗರಿಕ ಸೇವಾ ವಿತರಣೆಗಾಗಿ ಸುವ್ಯವಸ್ಥಿತ ಸೇವಾ ಕಾರ್ಯವಿಧಾನಗಳ ಮೂಲಕ ಪ್ರಯೋಜನಗಳನ್ನ ಅವುಗಳ ವ್ಯಾಪ್ತಿಯನ್ನ ಮತ್ತು ಪರಿಣಾಮವನ್ನ ಹೆಚ್ಚಿಸುತ್ತೆ ಪಂಚಾಯತ್ ರಾಜ್ ಸಂಸ್ಥೆಗಳ ಬಲವರ್ಧನೆಯನ್ನ ಹೆಚ್ಚು ಕಾರ್ಯಾಚರಣೆ ಮತ್ತು ಆಡಳಿತ ದಕ್ಷತೆಗೆ ಇದು ಕಾರಣ ಆಗುತ್ತೆ ತಂತ್ರಜ್ಞಾನದ ಅಳವಡಿಕೆಯ ಮೂಲಕ ಮತ್ತು ಸುಲಲಿತವಾಗಿ ಅಂದ್ರೆ ಸುಲಭವಾಗಿ ಕಾರ್ಯಗಳನ್ನ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಹೆಚ್ಚಿನ ಕಾರ್ಯಕ್ಷಮತೆ ಮತ್ತು ಭಾಗವಹಿಸುವಂತ ಒಂದು ಯೋಜನೆ ಈ ಮೂಲಕ ಸುಸ್ಥಿರವಾಗಿ ಅಭಿವೃದ್ಧಿ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಇದು ಮಾಡಿ ಕೊಡುತ್ತೆ ಕಾರ್ಯಕ್ಷಮತೆಯ ಮಾಪನ ಮತ್ತು ಸುಧಾರಣೆ ಕೂಡ ಇದರಿಂದ ಸುಲಭವಾಗಿ ಆಗುತ್ತೆ ಆದಾಯಗಳ ಹೆಚ್ಚಳ ಅನ್ನುವಂಥದ್ದು ಆಗತ್ತೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ನಮಗೆ ತೆರಿಗೆ ಲೆಕ್ಕಾಚಾರಗಳು ಸುಲಭವಾಗುತ್ತೆ ನಾಗರಿಕರಿಗೆ ಹೆಚ್ಚಿನ ಸೇವೆಗಳನ್ನ ನಾವು ನೀಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹೆಚ್ಚಿನ ಆದಾಯ ಸಂಗ್ರಹಣೆ ಕೂಡ ಇದರಿಂದ ನಮಗೆ ಆಗುವಂಥದ್ದು ಪಂಚತಂತ್ರ ಟೂ ಪಾಯಿಂಟ್ ಓ ಇಂದ ಸಾಕಷ್ಟು ಪ್ರಯೋಜನಗಳಿರುವಂತದನ್ನ ಕಾಣಬಹುದಾಗಿದೆ ಇನ್ನು ಇದರ ಒಂದು ಪ್ರಮುಖ ವೈಶಿಷ್ಟ್ಯಗಳನ್ನ ನೋಡೋದಾದ್ರೆ ಇದು ಏಕ ಗವಾಕ್ಷಿ ಪ್ರವೇಶ ಅಂದ್ರೆ ಸಿಂಗಲ್ ವಿಂಡೋ ಎಂಟ್ರಿ ಆಗಿದೆ ಹಲವಾರು ಸರ್ವಿಸಸ್ ಗಳನ್ನ ನಾವು ಪಂಚತಂತ್ರ ಟೂ ಪಾಯಿಂಟ್ ಓನ್ ಮುಖಾಂತರವಾಗಿ ನಾಗರಿಕರಿಗೆ ಇಲ್ಲಿ ಒದಗಿಸಬಹುದು ಇನ್ನ ಡಿಜಿಟಲ್ ಐಡೆಂಟಿಟಿ ಅಂದ್ರೆ ಇದನ್ನ ಬಳಸುವಂತ ಬಳಕೆದಾರರು ಅಂದ್ರೆ ನಮ್ಮ ಕರ್ನಾಟಕದ ನಾಗರಿಕರೇನಿದ್ದಾರೆ ಇವರು ಈ ವೇದಿಕೆಯನ್ನ ಬಳಸೋದಾದ್ರೆ ತಮ್ಮ ಆಧಾರ್ ಕಾರ್ಡ್ ಅಥವಾ ಇತರ ಯಾವುದೇ ಗುರುತಿನ ದಾಖಲೆಗಳನ್ನ ಇಲ್ಲಿಗೆ ಲಿಂಕ್ ಮಾಡಿದ್ರೆ ಅವರು ಮಾಡುವಂತ ಸೇವೆಗಳು ಅವರೇನು ಬಳಸುವಂತ ಸೇವೆಗಳಿರುತ್ತೆ ಆ ಸೇವೆಗಳನ್ನ ತಮ್ಮ ಐಡೆಂಟಿಟಿ ಕಾರ್ಡ್ಸ್ ಗಳಿಗೆ ಲಿಂಕ್ ಮಾಡಬಹುದು ಈ ಮೂಲಕ ಒಂದು ಡಿಜಿಟಲ್ ಗುರುತನ್ನ ನಾಗರಿಕರು ಪಡಿತಾರೆ ಹಾಗೆ ಇದ್ರಲ್ಲಿರ್ತಕ್ಕಂಥ ಪೇಮೆಂಟ್ ಗೇಟ್ ವೇ ಅಥವಾ ಪಾವತಿ ಗೇಟ್ ವೇ ಅನ್ನುವಂಥದ್ದು ಸುರಕ್ಷಿತವಾಗಿದೆ ಸೇಫ್ ಆದಂತ ಸೆಕ್ಯೂರ್ ಆದಂತ ಪೇಮೆಂಟ್ ಗೇಟ್ ವೇ ಅನ್ನ ಇದು ಹೊಂದಿದೆ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ಲಾಟ್ಫಾರ್ಮ್ ಮೊಬೈಲ್ ಅಪ್ಲಿಕೇಶನ್ ಅನ್ನ ಕೂಡ ಇದು ಹೊಂದಿದ್ದು ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನ ಅವರು ಪ್ರಯಾಣದಲ್ಲಿರುವಾಗ ಕೂಡ ಮಾಹಿತಿಯನ್ನ ಪ್ರವೇಶಿಸೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ ಇನ್ನ ಚಾಟ್ ಬಾಟ್ ಅನ್ನ ಕೂಡ ಪಂಚತಂತ್ರ ಟೂ ಪಾಯಿಂಟ್ ಓ ಅನ್ನುವಂಥದ್ದು ಹೊಂದಿದ್ದು ನಾಗರಿಕರಿಗೆ ತ್ವರಿತವಾದಂತ ಒಂದು ನೆರವನ್ನ ಯಾವುದೇ ಸಮಸ್ಯೆಗಳನ್ನ ಹೊಂದಿದ್ರು ಕೂಡ ಅದನ್ನ ಇಶ್ಯೂ ರೆಸಾಲ್ವ್ ಮಾಡುವಂತ ಒಂದು ತ್ವರಿತ ನೆರವನ್ನ ಇದು ನೀಡುತ್ತೆ ಅನಾಲಿಟಿಕ್ಸ್ ಅನ್ನ ನೋಡಿದ್ರೆ ವೈಯಕ್ತೀಕರಿಸಿದಂತ ಅಂದ್ರೆ ಇಂಡಿವಿಜುವಲೈಸ್ಡ್ ಆದಂತ ಸರ್ವಿಸ್ಗಳನ್ನ ಕೂಡ ನೀಡಬಲ್ಲಂತ ಒಂದು ಗುಣಮಟ್ಟವನ್ನ ಪಂಚತಂತ್ರ ಟೂ ಪಾಯಿಂಟ್ ಓ ಅನ್ನುವಂಥದ್ದು ನಾಗರಿಕರಿಗೆ ನೀಡ್ತಾ ಇದೆ ಇದರ ಪ್ರಯೋಜನಗಳು ಅಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದಂತೆ ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿಯನ್ನ ತರುತ್ತೆ ಅನುಕೂಲತೆ ಯಾಕೆಂದ್ರೆ ನಾವಿರುವಂತ ಕಡೆಯಲ್ಲಿ ಈ ಸೇವೆಗಳು ದೊರಕುತ್ತೆ ಮತ್ತು ಮಾಹಿತಿಯನ್ನ ಪ್ರವೇಶಿಸೋದಕ್ಕೆ ಅನುಕೂಲಕರವಾದಂತಹ ಒಂದು ಮಾರ್ಗವನ್ನ ಒದಗಿಸೋದ್ರಿಂದ ಇದರಿಂದ ಅನುಕೂಲತೆ ಹೆಚ್ಚಾಗುತ್ತೆ ಸಮಯದ ಉಳಿತಾಯ ಅಂತೂ ಖಂಡಿತವಾಗ್ಲು ಇದರಿಂದ ಹೆಚ್ಚಾಗುತ್ತೆ ಕಚೇರಿಗಳಿಗೆ ಭೇಟಿ ನೀಡುವಂತ ಅಗತ್ಯವನ್ನ ಇದು ಹಾಕೋದ್ರಿಂದಾಗಿ ಸಮಯದ ಉಳಿತಾಯ ಆಗುತ್ತೆ ಮತ್ತು ಸುಧಾರಿತವಾಗಿ ಇಲ್ಲಿ ಆಡಳಿತ ನಡೆಯುತ್ತೆ ಯಾವಾಗ ಪಾರದರ್ಶಕತೆ ಬರುತ್ತೆ ಯಾವಾಗ ಸಮಯ ಉಳಿತಾಯ ಆಗುತ್ತೆ ಆಡಳಿತದ ದಕ್ಷತೆಯನ್ನ ಇದು ಹೆಚ್ಚಿಸ್ತಾ ಹೋಗುತ್ತೆ ಮತ್ತು ಭಾಗವಹಿಸುವಿಕೆಯನ್ನ ಪಾಠ ನಾಗರಿಕರು ಪಾರ್ಟಿಸಿಪೇಟ್ ಮಾಡೋದನ್ನ ಕೂಡ ಇದು ಹೆಚ್ಚಿಸುತ್ತೆ ಪಂಚತಂತ್ರ ಒಂದು ತಡೆರಹಿತ ಸಂಪರ್ಕವನ್ನ ಮತ್ತು ಸೇವೆಗಳನ್ನ ನೀಡೋದಕ್ಕೆ ದೃಢವಾದಂತ ಡಿಜಿಟಲ್ ಮೂಲ ಸೌಕರ್ಯದ ಅಗತ್ಯವಿದೆ ಹಾಗಾಗಿ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ಕನೆಕ್ಟಿವಿಟಿ ಅನ್ನುವಂಥದ್ದು ಭಾರತ್ ನೆಟ್ ಪ್ರಾಜೆಕ್ಟ್ ಅನ್ನುವಂಥದ್ದನ್ನ ಮುಂದಿನ ಎರಡೂವರೆ ವರ್ಷಗಳಲ್ಲಿ ನಾವು ಕಂಪ್ಲೀಟ್ ಮಾಡಿ ಇಡೀ ದೇಶದ ಗ್ರಾಮ ಪಂಚಾಯಿತಿಗಳಿಗೆ ಗಳಿಗೆ ಅಪ್ ಟು ಹಂಡ್ರೆಡ್ ಎಂಬಿ ಪಿ ಎಸ್ ಸ್ಪೀಡ್ ನಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿಯನ್ನು ಕನೆಕ್ಟಿವಿಟಿಯನ್ನ ಬಿ ಬಿ ಎನ್ ಎಲ್ ಭಾರ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅನ್ನುವಂಥ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಮುಖಾಂತರವಾಗಿ ನೀಡುವಂತ ಗುರಿಯನ್ನ ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ಇದನ್ನ ನಾವು ಇಡೀ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನೀಡೋದಕ್ಕೆ ಸಾಧ್ಯವಾದಲ್ಲಿ ಭಾರತದ ಆರು ಪಾಯಿಂಟ್ ನಾಲ್ಕು ಲಕ್ಷ ಹಳ್ಳಿಗಳಿಗೆ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿಯನ್ನ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಭಾರತ್ ನೆಟ್ನ ಯೋಜನೆಗಳ ಮುಖಾಂತರವಾಗಿ ತಡರಹಿತವಾದಂತಹ ಸಂಪರ್ಕ ಪಂಚತಂತ್ರ ಪಂಚತಂತ್ರ ಟೂ ಪಾಯಿಂಟ್ ಓನ ತಂತ್ರಾಂಶಕ್ಕೆ ಸಿಕ್ಕಾಗ ಹೆಚ್ಚಿನ ಸುಲಭವಾಗಿ ನಾವು ಈ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಈ ಯೋಜನೆಯ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಜಾಗೃತಿಯನ್ನ ಅರಿವನ್ನ ನಾಗರಿಕರಿಗೆ ಮೂಡಿಸಿದಾಗ ಈ ಯೋಜನೆ ಇನ್ನಷ್ಟು ಫಲಪ್ರದವಾಗುತ್ತೆ ಹಾಗಾಗಿ ಇವು ಈ ಸಂಪರ್ಕ ಮತ್ತು ಜಾಗೃತಿ ಕಡಿಮೆ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸವಾಲುಗಳು ಆ ಸವಾಲುಗಳನ್ನ ಕೂಡ ನಾವು ಎದುರಿಸಿ ನಿಲ್ಲಬೇಕಾಗಿದೆ ಗ್ರಾಮ ಪಂಚಾಯತ್ ಸಭೆಗಳಿಗೆ ಡಿಜಿಟಲ್ ಸ್ಪರ್ಶವನ್ನ ನೀಡುವಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಒಂದು ಅಂಶವನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ ಈಗ ಮತ್ತೊಂದು ವಿಚಾರವನ್ನ ಕಾಣೋದಾದ್ರೆ ಗಾಂಧಿ ಸಾಕ್ಷಿ ಕಾಯಕ ಟೂ ಪಾಯಿಂಟ್ ಓ ಅನ್ನೋದ್ರ ಕಡೆ ಕೂಡ ನಾವು ಗಮನ ಹರಿಸಬಹುದಾಗಿದೆ ಇದಕ್ಕೆ ಮುಂಚಿತವಾಗಿ ಗಾಂಧಿಯ ಹೆಸರನ್ನ ಯಾಕೆ ನೀಡಲಾಗುತ್ತೆ ಅನ್ನೋದಾದ್ರೆ ಭಾರತದ ಸಂವಿಧಾನದಲ್ಲಿನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯನ್ನ ನಾವು ನೋಡಿದಾಗ ಅಲ್ಲಿ ನಮ್ಗೆ ಸಮಾಜವಾದಿ ತತ್ವಗಳು ಎರಡನೇದಾಗಿ ಗಾಂಧಿ ತತ್ವಗಳು ಮತ್ತು ಮೂರನೇದಾಗಿ ಲಿಬರಲ್ ಮತ್ತು ಬೌದ್ಧಿಕ ತತ್ವಗಳನ್ನ ಕಾಣ್ತೇವೆ ಆರ್ಟಿಕಲ್ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತೆರಡು ನಲ್ವತ್ ಮೂರು ಮೂರು ಎ ಮತ್ತು ನಲವತ್ತೇಳರ ಅಡಿಯಲ್ಲಿ ಸಮಾಜವಾದಿ ತತ್ವಗಳನ್ನ ಕಂಡ್ರೆ ಆರ್ಟಿಕಲ್ ನಲವತ್ತರ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಸ್ವಯಂ ಸರ್ಕಾರದ ಘಟಕಗಳಾಗಿ ಸಂಘಟಿಸುವಂಥದ್ದು ರಾಜ್ಯವು ಕ್ರಮಗಳನ್ನ ಇದಕ್ಕಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದನ್ನ ಕಾಣ್ಬಹುದು ಹಾಗೇನೆ ಆರ್ಟಿಕಲ್ ನಲ್ವತ್ ಮೂರರ ಅಡಿಯಲ್ಲಿ ರಾಜ್ಯವು ಗ್ರಾಮೀಣ ಪ್ರದೇಶಗಳಲ್ಲಿ ವೈಯಕ್ತಿಕ ಅಥವಾ ಸಹಕಾರಿ ಆಧಾರದ ಮೇಲೆ ಗುಡಿ ಕೈಗಾರಿಕೆಗಳನ್ನ ಉತ್ತೇಜಿಸೋದನ್ನ ಪ್ರಯತ್ನಿಸಬೇಕು ಅನ್ನುವಂಥದ್ದು ಇನ್ನ ಫಾರ್ಟಿ ತ್ರೀ ಬಿ ನ ಅಡಿಯಲ್ಲಿ ಸಹಕಾರ ಸಂಘಗಳ ಸ್ವಯಂ ಪ್ರೇರಿತ ರಚನೆಗಳ ಕುರಿತಂತೆ ಫಾರ್ಟಿ ಸಿಕ್ಸ್ ನ ಅಡಿಯಲ್ಲಿ ದುರ್ಬಲ ವರ್ಗದವರಿಗೆ ಶೈಕ್ಷಣ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನ ನೀಡುವಂಥದ್ದು ಹಾಗೆ ಫಾರ್ಟಿ ಸೆವೆನ್ ನ ಅಡಿಯಲ್ಲಿ ಸಾರ್ವಜನಿಕ ಆರೋಗ್ಯವನ್ನ ಸುಧಾರಿಸೋದಕ್ಕೆ ಕ್ರಮ ಕೈಗೊಳ್ಳುವಂಥದ್ದು ಹೀಗೆ ಹಲವಾರು ಗಾಂಧಿ ತತ್ವಗಳನ್ನ ನಮ್ಮ ಡಿ ಪಿ ಎಸ್ ಪಿಗಳ ಅಡಿಯಲ್ಲಿ ಕಾಣಬಹುದಾಗತ್ತೆ ಇದರಲ್ಲಿ ನಮಗೆ ಮುಖ್ಯವಾಗಿ ಏನ್ ಕಾಣುತ್ತೆ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಗಾಂಧಿಯವರ ಒಂದು ಬಹುದೊಡ್ಡ ಕನಸಾಗಿತ್ತು ಗಾಂಧಿಯವರ ರಾಮರಾಜ್ಯದ ಕನಸು ನನಸಾಗಬೇಕು ಅಂತ ಅಂದ್ರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗ್ಬೇಕು ಹಾಗಾಗಿ ಗಾಂಧಿ ಸಾಕ್ಷಿ ಕಾಯಕವನ್ನ ಅಭಿವೃದ್ಧಿ ಪಡಿಸಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೆ ಪಂತ್ರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಪಿಆರ್ಇಡಿ ಗ್ರಾಮೀಣ ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಕೆಆರ್ ಡಬ್ಲ್ಯೂ ಎಸ್ ಎಸ್ ಡಿ ಹಾಗೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಕೆ ಆರ್ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಕೆಆರ್ಐಡಿಎಲ್ ಮತ್ತು ಲೈನ್ ಇಲಾಖೆಗಳು ಇವೆಲ್ಲವೂ ಸೇರಿ ಅನುಷ್ಠಾನಗೊಳಿಸುವಂತ ಎಲ್ಲ ಕಾಮಗಾರಿಗಳಿಗೆ ಇದನ್ನ ಕಡ್ಡಾಯಗೊಳಿಸಲಾಗಿದೆ ಈ ಒಂದು ಗಾಂಧಿ ಸಾಕ್ಷಿ ಕಾಯಕವನ್ನ ಅದಕ್ಕಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಪ್ರಸ್ತುತ ಈ ಒಂದು ಗಾಂಧಿ ಸಾಕ್ಷಿ ಕಾಯಕದಲ್ಲಿ ಇರ್ತಕ್ಕಂಥ ಕೊರತೆಗಳನ್ನ ನಿವಾರಿಸೋದಕ್ಕೆ ಹೊಸ ತಂತ್ರಜ್ಞಾನಗಳೊಂದಿಗೆ ಅದನ್ನ ನವೀಕರಿಸುವಂತ ಅವಶ್ಯಕತೆ ಇದೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅನ್ನುವಂಥದ್ದು ಗಾಂಧಿ ಸಾಕ್ಷಿ ಕಾಯಕ ಟೂ ಪಾಯಿಂಟ್ ಓ ಅನ್ನುವಂಥದ್ದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಅಂದ್ರೆ ಈ ಎಲ್ಲ ಕಾರ್ಯಗಳನ್ನ ಏನ್ ಈ ಇಲಾಖೆಗಳು ಮಾಡ್ತವೆ ಅವುಗಳನ್ನ ಅಲ್ಲಿರ್ತಕ್ಕಂಥ ಕೊರತೆಗಳನ್ನ ನಿವಾರಿಸೋದಕ್ಕೆ ಗಾಂಧಿ ಸಾಕ್ಷಿ ಟೂ ಕಾಯಕ ಟೂ ಪಾಯಿಂಟ್ ಓ ಅನ್ನುವಂಥದ್ದು ಬಂದಿದೆ ಗಾಂಧಿ ಸಾಕ್ಷಿ ಕಾಯಕ ಅನ್ನುವಂಥದ್ದು ಮೊದಲಿತ್ತು ಆದರೆ ಅದರಲ್ಲಿದ್ದಂತ ಕೆಲವೊಂದು ತೊಡಕುಗಳನ್ನ ಓವರ್ಕಮ್ ಮಾಡಲಿಕ್ಕೆ ಗಾಂಧಿ ಸಾಕ್ಷಿ ಕಾಯಕ ಟೂ ಪಾಯಿಂಟ್ ಓ ಅನ್ನುವಂಥದ್ದು ಹೊರಬಂದಿದೆ ಪ್ರಸ್ತಾವನೆಯ ಹಂತದಲ್ಲಿ ನಕ್ಷೆಗಳನ್ನ ಅಂದ್ರೆ ಮ್ಯಾಪ್ಸ್ಗಳನ್ನ ಬಳಸ್ಕೊಂಡು ಪ್ರಾದೇಶಿಕವಾಗಿ ಅಲ್ಲಾಗಿರ್ತಕ್ಕಂಥ ಕೆಲಸಗಳನ್ನ ಹುಡುಕುವಂಥದ್ದು ಪತ್ತೆ ಮಾಡುವಂತದ್ದು ಗಾಂಧಿ ಸಾಕ್ಷಿ ಕಾಯಕ ಟೂ ಪಾಯಿಂಟ್ ಓನ್ ಅಲ್ಲಿ ಅಳವಡಿಸಲಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಅಂಶ ಆಗುತ್ತೆ ಇದು ಕೃತಿಗಳಲ್ಲಿ ಯಾವುದೇ ನಕಲುಗಳನ್ನ ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಡ್ಯೂಪ್ಲಿಕೇಶನ್ ಆಗದೆ ಇರುವಂತೆ ಅಥವಾ ಕಾಪಿ ಆಗದೆ ಇರುವಂತೆ ನೋಡ್ಕೊಳ್ಳುತ್ತೆ ಪ್ರತಿ ಹಂತದಲ್ಲೂ ಕೂಡ ಅದರ ಭೌತಿಕ ಪ್ರಗತಿ ಹೇಗಿದೆ ಫಿಸಿಕಲ್ ಡೆವಲಪ್ಮೆಂಟ್ ಫಿಸಿಕಲ್ ಪ್ರೋಗ್ರೆಸ್ ಹೇಗಿದೆ ಅನ್ನುವಂಥದ್ದನ್ನ ಇದು ಗುರುತಿಸುತ್ತೆ ಅದನ್ನು ಕೂಡ ರಿಯಲ್ ಟೈಮ್ ನಲ್ಲಿ ನಾವು ಸೆರೆ ಇದು ಕಡ್ಡಾಯ ಆಗಿರುತ್ತೆ ಗುತ್ತಿಗೆದಾರರಿಗೆ ಪಾವತಿಗಳನ್ನ ಕೂಡ ಆನ್ಲೈನ್ ನಲ್ಲೇ ಮಾಡಲಾಗುತ್ತೆ ಗಾಂಧಿ ಸಾಕ್ಷಿ ಕಾಯಕ ಟೂ ಪಾಯಿಂಟ್ ಓನ್ ಅನುಸರಿಸಿ ಅನ್ನುವಂಥದ್ದು ಗಾಂಧಿಯವರು ರಾಷ್ಟ್ರದ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ನೀಡ್ತಾ ಇದ್ರು ಅವರ ಕನಸನ್ನ ಸಾಕಾರಗೊಳಿಸುವಂತ ದಿಸೆಯಲ್ಲಿ ಈ ಎಲ್ಲ ಕಾರ್ಯಗಳು ಸಾಕಷ್ಟು ಪ್ರಸ್ತುತ ಅನ್ಸುತ್ತೆ ಇವತ್ತಿಗೆ ಹಾಗಾದ್ರೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನಕ್ಕೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಯಾವ ತಿದ್ದುಪಡಿಯ ಮುಖಾಂತರವಾಗಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿ ಉತ್ತರವನ್ನ ನೀಡುವಂತವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ ಮುಂದಿನ ಆರ್ಟಿಕಲ್ ಭಾರತೀಯ ವಾಯುಪಡೆ ಸೇರಿದ ಹೆರಾನ್ ಮಾರ್ಕ್ ಟೂ ಅನ್ನುವಂಥದ್ದು ಗುಪ್ತಚರ ವ್ಯವಸ್ಥೆಗೆ ವಿಶ್ವದಲ್ಲೇ ಹೆಸರಾಗಿರ್ತಕ್ಕಂಥ ಇಸ್ರೇಲ್ ತಯಾರಿಸಿದಂತ ಒಂದು ಡ್ರೋನ್ ಶತ್ರು ರಾಷ್ಟ್ರಗಳಾದಂತ ಚೀನಾ ಪಾಕ್ ದಾಳಿ ಸಂಚು ಸಮರ್ಥವಾಗಿ ಎದುರಿಸೋದಕ್ಕೆ ದೂರದಿಂದಲೇ ಶತ್ರುಗಳನ್ನ ಬಡಿದಟ್ಟೋಕೆ ನಿರಂತರ ಕಣ್ಗಾವಲನ್ನ ಇಡೋದಕ್ಕೆ ಇದು ಸಹಕಾರಿಯಾಗುವಂತ ಒಂದು ಡ್ರೋನ್ ಅನ್ನ ಇದೀಗ ಭಾರತದ ವಾಯುಪಡೆ ಖರೀದಿಸಿ ಭಾರತದ ವಾಯುಪಡೆಗೆ ಸೇರ್ಪಡಿಸಿರತಕ್ಕಂಥದ್ದು ಎಪ್ಪತ್ತ ಆರನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶಕ್ಕೆ ಈ ಒಂದು ಕೊಡುಗೆಯನ್ನ ನೀಡಿದೆ ಭಾರತೀಯ ವಾಯುಪಡೆ ಭಾರತೀಯ ವಾಯುಪಡೆಯು ಮಾರ್ಕ್ ಟೂ ಸ್ಟ್ರೈಕ್ ಸಾಮರ್ಥ್ಯದ ಡ್ರೋನ್ ಅನ್ನ ಸೇರ್ಪಡೆಗೊಳಿಸಿದ್ದು ಅದು ಪಾಕಿಸ್ತಾನ ಮತ್ತು ಚೀನಾದೊಂದಿಗಿರತಕ್ಕಂಥ ಸಂಪೂರ್ಣವಾದಂತ ಗಡಿಗಳ ಕುರಿತು ಒಟ್ಟೊಟ್ಟಿಗೆ ಮಾಹಿತಿಯನ್ನ ನೀಡುತ್ತೆ ತನ್ನ ಕಣ್ಗಾವಲಿನ ಸಾಮರ್ಥ್ಯವನ್ನ ಹೆಚ್ಚಿಸುವಂತ ನಿಟ್ಟಿನಲ್ಲಿ ಗಮನಾರ್ಹವಾದಂತ ಹೆಜ್ಜೆಯನ್ನ ಇದು ಇಡ್ತಾ ಇದೆ ಇಂಡಿಯನ್ ಏರ್ಫೋರ್ಸಿನ ಉತ್ತರ ವಲಯದ ಫಾರ್ವರ್ಡ್ ಬ್ಲಾಕ್ ವಾಯುನೆಲೆಯಲ್ಲಿ ನಾಲ್ಕು ಹೆರಾನ್ ಮಾಕ್ ಟು ಗಳನ್ನ ಯಶಸ್ವಿಯಾಗಿ ಈಗ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸುತ್ತೆ ಇದು ಯಾವ ರಾಷ್ಟ್ರದಿಂದ ನಾವು ಪಡ್ಕೊಂಡ್ವಿ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಕೇಳಿದಾಗ ಇಸ್ರೇಲ್ಗೆ ಸಂಬಂಧಿಸಿದಂಥದ್ದು ಅನ್ನುವಂಥದ್ದು ಗೊತ್ತಿರಲಿ ಹೆರಾನ್ ಮಾರ್ಕ್ ಟು ಡ್ರೋನ್ಗಳನ್ನ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಫಾರ್ವರ್ಡ್ ಏರ್ ಬೇಸ್ಗಳಲ್ಲಿ ಸೇರ್ಪಡೆಗೊಳಿಸಲಿದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತೆ ಯಾವ ರಾಷ್ಟ್ರದಿಂದ ಹೆರಾನ್ ಮಾರ್ಕ್ ಟು ಬಂತು ಅಂದ್ರೆ ಇಸ್ರೇಲ್ ರಾಷ್ಟ್ರದಿಂದ ಮತ್ತು ಇದರ ಉಪಯೋಗ ಏನು ಅಂತ ಅಂದ್ರೆ ಇದರ ಸಾಮರ್ಥ್ಯ ನಮಗೆ ಸ್ಪಷ್ಟವಾಗಿ ಅರಿವಿರಬೇಕಾಗತ್ತೆ ಈ ಡ್ರೋನ್ಗಳ ವಿಶೇಷತೆ ಏನು ಅಂತ ಅಂದ್ರೆ ಇವು ಸಾಮಾನ್ಯವಾದಂತಹ ಶಸ್ತ್ರ ಶಸ್ತ್ರಸಜ್ಜಿತಗೊಳ್ಳುವಂತ ಸಾಮರ್ಥ್ಯವನ್ನ ಹೊಂದಿವೆ ಪ್ರಸ್ತುತ ಶಸ್ತ್ರಾಸ್ತ್ರಗಳನ್ನ ಈ ಡ್ರೋನ್ಗಳು ಸದ್ಯಕ್ಕೆ ಹೊಂದಿಲ್ಲ ಅಟ್ ಪ್ರೆಸೆಂಟ್ ಈ ಡ್ರೋನ್ಗಳಲ್ಲಿ ಯಾವುದೇ ವೆಪನ್ಸ್ ಗಳಿಲ್ಲ ಆದರೆ ಇವು ಆ ವೆಪನ್ಸ್ ಗಳನ್ನ ಹೊಂದಬಲ್ಲಂತ ಒಂದು ಸಾಮರ್ಥ್ಯವನ್ನ ಹೊಂದಿವೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಡ್ರೋನ್ಗಳನ್ನ ಕ್ಷಿಪಣಿಗಳು ಮತ್ತು ಬಾಂಬ್ಗಳೊಂದಿಗೆ ಸಜ್ಜುಗೊಳಿಸುತ್ತೆ ಹೆರಾನ್ ಮಾರ್ಕ್ ಟು ಉಪಗ್ರಹ ಸಂವಹನ ಸಾಮರ್ಥ್ಯಗಳನ್ನ ಕೂಡ ಹೊಂದಿದೆ ಅಂದ್ರೆ ಇದು ಸ್ಯಾಟಲೈಟ್ಸ್ ಗಳ ಒಟ್ಟಿಗೆ ಕೂಡ ಕಮ್ಯುನಿಕಬಲ್ ಆಗಿರುವಂತ ಒಂದು ಸಂವಹನ ಶೀಲತೆಯನ್ನ ಇದು ಹೊಂದಿರತಕ್ಕಂಥದ್ದು ಇದು ಡ್ರೋನ್ ಅನ್ನ ದೀರ್ಘ ವ್ಯಾಪ್ತಿಯಿಂದ ಕಾರ್ಯನಿರ್ವಹಿಸೋದಕ್ಕೆ ಅನುವು ಮಾಡಿಕೊಡುತ್ತೆ ಯಾಕೆ ಅಂತಂದ್ರೆ ಸ್ಯಾಟಲೈಟ್ಸ್ ಗಳೊಟ್ಟಿಗೆ ಇದು ಕಮ್ಯುನಿಕೇಶನ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಸ್ಯಾಟಲೈಟ್ಸ್ ಗಳಿಂದ ಇದನ್ನ ಆಪರೇಟ್ ಮಾಡಬಹುದಾದಲ್ಲಿ ದೀರ್ಘವಾದಂತ ಒಂದು ಡಿಸ್ಟೆನ್ಸ್ ಇಂದ ಅಂದ್ರೆ ಬಹಳ ದೂರದಿಂದಲೂ ಕೂಡ ನಾವು ಹೆರಾನ್ ಮಾಕ್ ಟು ಡ್ರೋನ್ಸ್ ಗಳನ್ನ ನಾವು ಅಲ್ಲಿಂದಲೇ ದೂರದಿಂದಲೇ ಮ್ಯಾನೇಜ್ ಮಾಡಬಹುದಾಗಿರುತ್ತೆ ಇನ್ನ ಅಡಿಷನಲ್ ಆಗಿ ಲೇಸರ್ ಸಾಮರ್ಥ್ಯಗಳು ಕೂಡ ದೂರದಿಂದ ಶತ್ರುಗಳ ಗುರಿಗಳನ್ನ ಗುರುತಿಸೋದಕ್ಕೆ ಹೆಚ್ಚು ಹೆಲ್ಪ್ ಮಾಡುತ್ತೆ ದೀರ್ಘ ಶ್ರೇಣಿಯ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಳ್ಳುವಂತ ಯುದ್ಧ ವಿಮಾನದ ಮೂಲಕ ನಿಖರವಾದಂತ ಅಂದ್ರೆ ಪ್ರಿಸೈಜ್ ಆದಂತ ಎಕ್ಸಾಕ್ಟ್ ಪಾಯಿಂಟ್ ಗೆ ಸಕ್ರಿಯವಾಗಿ ಗುರಿಗೊಳಿಸುತ್ತೆ ಗುರಿಯನ್ನ ಇಡತ್ತೆ ಕೂಡ ಇನ್ನು ಹೆರಾನ್ ಮಾಕ್ ಟು ಡ್ರೋನ್ಸ್ ಗಳು ಭಾರತಕ್ಕೆ ಹೇಗೆ ಆಗಮಿಸಿದ್ವು ಅನ್ನೋದಾದ್ರೆ ನವದೆಹಲಿ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ನಡುವೆ ಜಾನ್ವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದ ಅನ್ನುವಂಥದ್ದಕ್ಕೆ ಸಹಿ ಹಾಕಲಾಯಿತು ಕೋವಿಡ್ ನೈನ್ಟೀನ್ ಸಾಕ್ ಸಾಂಕ್ರಾಮಿಕ ರೋಗದಿಂದಾಗಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ವೆಹಿಕಲ್ಗಳ ಆಗಮನ ಅನ್ನುವಂಥದ್ದು ವಿಳಂಬ ಆಗಿರ್ತಕ್ಕಂಥದ್ದು ಮೊದಲ ಎರಡು ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಗಳು ಈಗಾಗಲೇ ಸೇರಿದ್ದು ಉಳಿದವು ಎರಡು ವರ್ಷದ ವೇಳೆಗೆ ಆಗಮಿಸುತ್ತೆ ಸುಮಾರು ಇನ್ನೂರು ಮಿಲಿಯನ್ ಡಾಲರ್ಸ್ ಗಳಷ್ಟು ಮೌಲ್ಯವನ್ನ ಈ ಒಪ್ಪಂದ ಮೂರು ವರ್ಷಗಳ ಗುತ್ತಿಗೆ ಒಪ್ಪಂದಕ್ಕೆ ಹೊಂದಿಸಲಾಗಿತ್ತು ಅನ್ನುವಂಥದ್ದು ಗೊತ್ತಿರಲಿ ಆದ್ರೆ ಚೀನಾದೊಂದಿಗೆ ನಡೀತಿರ್ತಕ್ಕಂಥ ಗಡಿ ಸಂಘರ್ಷದ ಮಧ್ಯೆ ತಮ್ಮ ಮಿಲಿಟರಿಯನ್ನ ನವೀಕರಿಸುವಂತ ಅವಶ್ಯಕತೆ ಭಾರತಕ್ಕೆ ಸಾಕಷ್ಟು ಇತ್ತು ಹಾಗಾಗಿ ಈ ರೀತಿಯ ಹೆಚ್ಚು ಹಣವನ್ನ ವ್ಯಯಿಸಿ ಕೂಡ ಇವುಗಳನ್ನ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ ಇವತ್ತು ಭಾರತ ಅನ್ನುವಂಥದ್ದು ಶಾಂತಿಯುತ ರಾಷ್ಟ್ರ ಆದ್ರೂ ಕೂಡ ಇಫ್ ನಾಟ್ ಟು ಫೈಟ್ ನಾವು ಯುದ್ಧ ಮಾಡಲಿ ಕಲ್ಲದಿದ್ರೂ ಕೂಡ ಡಿಟರೆನ್ಸ್ಗಾಗಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕಾಗಿ ಮತ್ತು ಬೇರೆಯವರು ನಮ್ಮ ಮೇಲೆ ಆಕ್ರಮಣ ಮಾಡಬಾರದು ಅನ್ನೋದಕ್ಕೆ ನಮ್ಮ ಸೇಫ್ಟಿಗಾಗಿ ಒಂದು ವೇಳೆ ಆಕ್ರಮಣ ಮಾಡೋದಕ್ಕೆ ಬಂದ್ರೆ ನಾವು ಕೂಡ ಶಸ್ತ್ರಾಸ್ತ್ರವನ್ನ ಹೊಂದು ಸನ್ನದ್ಧರಾಗಿದ್ದೇವೆ ಅನ್ನೋದನ್ನ ತಿಳಿಸೋದಕ್ಕಾಗಿ ಆದ್ರೂ ಕೂಡ ಭಾರತ ಈ ರೀತಿಯ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿಯನ್ನ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಸ್ಕೊಳ್ತಾ ಇದೆ ಮುಖ್ಯವಾಗಿ ಡಿಫೆನ್ಸ್ಗೆ ಅಂತ ಹೇಳಿ ಹೆಚ್ಚಿನ ಪಾಲನ್ನ ಮೀಸಲಿಡ್ತಾ ಇದೆ ಜಿ ಡಿ ಪಿ ಇದೇ ಉದ್ದೇಶಕ್ಕಾಗಿ ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹೆರಾನ್ ಮಾಕ್ ಟು ಅನ್ನುವಂಥ ಡ್ರೋನ್ನ ಬಗ್ಗೆ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ನ ಬಗ್ಗೆ ನಾವು ಚರ್ಚೆ ಮಾಡೋದೇ ಆದ್ರೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನ ಮಧ್ಯಮ ಎತ್ತರದ ದೀರ್ಘ ಸಹಿಷ್ಣುತೆ ನಿರಾಯುಧ ವೈಮಾನಿಕ ವಾಹನ ಅಥವಾ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಅನ್ನುವಂಥದ್ದು ಈ ಹೆರಾನ್ ಮಾಕ್ ಟು ಆಗಿರ್ತಕ್ಕಂಥದ್ದು ಇದರ ಮುಖ್ಯವಾದಂಥ ಫೀಚರ್ಸ್ ನೋಡೋದಾದರೆ ನೋಡೋದಾದ್ರೆ ಇದೊಂದು ನವೀಕರಿಸಿದಂಥ ಮಾದರಿ ಅಂದ್ರೆ ಮಾಡರ್ನೈಸ್ಡ್ ಆದಂತ ಒಂದು ಇದು ಮಾಡೆಲ್ ಆಗಿದೆ ವೈವಿಧ್ಯಮಯವಾದಂತ ಗಳನ್ನ ಸಾಗಿಸುತ್ತೆ ಇದು ಆ ರೀತಿಯ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಮೂವತ್ತೈದು ಸಾವಿರ ಅಡಿ ಎತ್ತರ ಮತ್ತು ನೂರೈವತ್ತು ಗಂಟೆಗಳ ವೇಗವನ್ನ ಕೂಡ ಇದು ತಲುಪಬಲ್ಲದು ಸತತವಾಗಿ ನಲವತ್ತೈದು ಗಂಟೆಗಳ ಕಾಲ ಗಾಳಿಯಲ್ಲಿ ಇದು ಉಳಿಬಹುದು ಕೂಡ ವಿಶಾಲ ಮತ್ತು ಬಲವಾದ ದೇಹದ ರಚನೆಯನ್ನ ನಾವು ಈ ಚಿತ್ರಗಳಲ್ಲೇ ಕಾಣಬಹುದಾಗಿದೆ ಮತ್ತು ಅದರ ತೂಕವನ್ನ ಕೂಡ ಸೇರಿಸದೆಯೇ ತ್ವರಿತ ಮತ್ತು ಸುಲಭ ನಿರ್ವಹಣೆಗೆ ಇದು ಅನುವು ಮಾಡಿಕೊಡುತ್ತೆ ದೀರ್ಘ ಶ್ರೇಣಿಯ ವೀಕ್ಷಣಾ ಸಂವೇದಕಗಳು ರಾಡಾರ್ಗಳಂತೆ ಹೊಸ ಕಾನ್ಫಿಗರೇಷನ್ಗಳನ್ನ ಕೂಡ ಇದು ಸಕ್ರಿಯಗೊಳಿಸುತ್ತೆ ನಲವತ್ತೈದು ಗಂಟೆಗಳ ಸಹಿಷ್ಣುತೆಯನ್ನ ನೂರ ಐವತ್ತು ಕೆಟಿಎಎಸ್ ನಷ್ಟು ವೇಗವನ್ನ ಇದು ಹೊಂದಿದೆ ಮತ್ತು ಇದರ ಕಾರ್ಯಾಚರಣೆ ಶ್ರೇಣಿಯನ್ನ ಕೂಡ ನಾವಿಲ್ಲಿ ಕಾಣ್ಬಹುದಾಗಿದೆ ಇನ್ನು ಈಗಾಗಲೇ ಚರ್ಚೆ ಮಾಡಿದಂತೆ ಕಮ್ಯುನಿಕೇಶನ್ ಅನ್ನ ಸ್ಯಾಟಲೈಟ್ ಗಳ ಒಟ್ಟಿಗೆ ಕೂಡ ಮಾಡಬಲ್ಲಷ್ಟು ಕೇಪಬಿಲಿಟಿ ಇರೋದ್ರಿಂದಾಗಿ ಲಾಂಗ್ ಡಿಸ್ಟೆನ್ಸ್ ನಿಂದನೆ ಇದನ್ನ ನಾವು ಆಪರೇಟ್ ಮಾಡಬಲ್ಲು ಕೂಡ ಈ ಎಲ್ಲ ವೈಶಿಷ್ಟ್ಯಗಳನ್ನ ಹೆರಾನ್ ಮಾರ್ಕ್ ಟು ಗಳು ಹೊಂದಿದ್ದು ಇವುಗಳನ್ನ ಈಗ ಭಾರತೀಯ ವಾಯುಪಡೆಗೆ ಸೇರಿಸಿರ್ತಕ್ಕಂಥದ್ದು ಅದು ಕೂಡ ಚೈನಾ ಅನ್ನುವಂಥದ್ದು ಕೋವಿಡ್ನ ಸಂದರ್ಭದಲ್ಲಿ ಭಾರತದ ಮೇಲೆ ಭಾರತದ ಗಡಿಗಳ ಮೇಲೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇವತ್ತಿನವರೆಗೂ ಕೂಡ ನಾವು ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಅಂಥ ಸಂದರ್ಭದಲ್ಲಿ ಈ ಒಂದು ನಡೆ ಬಂದಿರತಕ್ಕಂಥದ್ದು ಬಹುಮುಖ್ಯ ಅನಿಸುತ್ತೆ ಭಾರತದ ವಾಯುಪಡೆಗೆ ಒಟ್ಟಾರೆ ಭಾರತೀಯ ಡಿಫೆನ್ಸ್ ವ್ಯವಸ್ಥೆಗೆ ಇಂದಿನ ಕಡೆಯ ಆರ್ಟಿಕಲ್ ಮೂರರಿಂದ ಹನ್ನೆರಡನೇ ತರಗತಿ ಪಠ್ಯವನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಎನ್ ಟಿ ಹೊಸ ಸಮಿತಿಯಲ್ಲಿ ಇವತ್ತು ನಾವು ಸುಧಾಮೂರ್ತಿಯವರನ್ನ ಕಾಣ್ಬಹುದು ಶಂಕರ್ ಮಹದೇವನ್ ಅವರಿಗೆ ಕೂಡ ಸ್ಥಾನವನ್ನ ನೀಡಲಾಗಿದೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ ಆರ್ ಟಿ ಪಠ್ಯಪುಸ್ತಕಗಳ ಪರಿಷ್ಕರಣೆಗಾಗಿ ಹತ್ತೊಂಬತ್ತು ಸದಸ್ಯರ ಸಮಿತಿಯ ರಚನೆಯನ್ನ ಮಾಡಲಾಗಿದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಮೂರರಿಂದ ಹನ್ನೆರಡನೇ ತರಗತಿಗೆ ಸೇರ್ಪಟ್ಟಂತ ಮಕ್ಕಳಿಗಾಗಿ ಹೊಸದಾದಂತ ಹಲವಾರು ಬದಲಾವಣೆಗಳನ್ನ ತರಲಾಗಿತ್ತು ಅದರಲ್ಲಿ ಹೊಸ ಪಠ್ಯಪುಸ್ತಕಗಳನ್ನ ರೂಪಿಸೋದು ಕೂಡ ಬಹುಮುಖ್ಯವಾದಂತಹ ಒಂದು ಅಂಶ ಆಗ್ತಿತ್ತು ಎನ್ಇಪಿ ಅಂದಾಕ್ಷಣ ಅಂದಕ್ಷಣ ನಮ್ಗೆ ಈ ಒಂದು ಸ್ಟ್ರಕ್ಚರ್ ನೆನಪಾಗಬೇಕು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅನ್ನುವಂಥದ್ದು ಅಂದ್ರೆ ಮೂರರ ವಯಸ್ಸಿನಿಂದ ಎಂಟರ ವಯಸ್ಸಿನವರೆಗೂ ಇರುವಂತ ಒಂದು ಹಂತ ಎಂಟರಿಂದ ಹನ್ನೊಂದರ ವಯಸ್ಸಿನವರೆಗೂ ಇರುವಂತ ಪೂರ್ವ ಸಿದ್ಧತಾ ಹಂತ ಹನ್ನೊಂದರಿಂದ ಹದಿನಾಲ್ಕನ ವಯಸ್ಸಿನವರೆಗೂ ಇರುವಂತ ಮಧ್ಯಮ ಹಂತ ನಂತರದಲ್ಲಿ ಬರುವಂತ ಮಾಧ್ಯಮಿಕ ಹಂತ ಹೀಗೆ ಈ ನಾಲ್ಕು ಹಂತಗಳನ್ನ ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ನೆನಪಿಸ್ಕೊಳ್ಬಹುದು ಇದು ಹೊಸ ಪಠ್ಯಪುಸ್ತಕಗಳನ್ನ ಕೂಡ ರೂಪಿಸುತ್ತೆ ಈ ಕಾರ್ಯವನ್ನ ಪೂರ್ಣಗೊಳಿಸೋದಕ್ಕೆ ತಜ್ಞರ ಸಹಾಯವನ್ನ ಕೂಡ ಬಳಸುತ್ತೆ ಉನ್ನತ ಅಧಿಕಾರದ ಸಮಿತಿಯನ್ನ ರಾಷ್ಟ್ರೀಯ ಪಠ್ಯಕ್ರಮ ಮತ್ತು ಬೋಧನಾ ಕಲಿಕಾ ಸಾಮಗ್ರಿ ಸಮಿತಿಯನ್ನು ಅಂತ ಹೇಳಿ ಕೂಡ ಹೆಸರನ್ನ ನೀಡಲಾಗಿರ್ತಕ್ಕಂಥದ್ದು ಗೊತ್ತಿರಲಿ ಖ್ಯಾತ ಮಕ್ಕಳ ಲೇಖಕರಾದಂತ ಸುಧಾಮೂರ್ತಿಯವರು ಹಾಗೇನೆ ಗಾಯಕರಾದಂತ ಶಂಕರ್ ಅವರ ಕೂಡ ಅವರನ್ನ ಕೂಡ ಒಂದು ಪಠ್ಯಪುಸ್ತಕಗಳ ಪರಿಷ್ಕರಣೆಯ ಸಮಿತಿಯ ಹತ್ತೊಂಬತ್ತು ಸದಸ್ಯರ ಪೈಕಿ ಇವರನ್ನ ನಾವು ಕಾಣಬಹುದಾಗಿದೆ ಈ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಮತ್ತು ಬೋಧನಾ ಕಲಿಕಾ ಸಾಮಗ್ರಿ ಸಮಿತಿ ಅನ್ನುವಂಥದ್ದು ಬಹುಮುಖ್ಯ ಆಗತ್ತೆ ಮೇ ತಿಂಗಳಿನಲ್ಲಿ ಎನ್ ಟಿ ಪಠ್ಯಕ್ರಮದ ವಿವಿಧ ತರಗತಿಯ ಪಠ್ಯಪುಸ್ತಕಗಳಲ್ಲಿ ಹಲವು ವಿಷಯಗಳು ಹಾಗೂ ಅಧ್ಯಾಯಗಳನ್ನ ಕೈಬಿಡಲಾಗಿತ್ತು ಬಿಜೆಪಿ ನೇತೃತ್ವದ ಸರ್ಕಾರ ಪ್ರತೀಕಾರಕ್ಕೆ ಎಳೆದಿದೆ ಅಂತ ಹೇಳಿ ಈಗ ವಿರೋಧ ಪಕ್ಷಗಳು ಆಗ ಆರೋಪಿಸಿದ್ವು ಆದ್ರೆ ಇವತ್ತು ಮತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಿರುವಂತ ಸಂದರ್ಭದಲ್ಲಿ ಮತ್ತೆ ಗಣನೀಯವಾದಂತ ಒಂದು ಬದಲಾವಣೆಗಳನ್ನ ಅಲ್ಲಿ ತರೋದಕ್ಕೆ ಮುಂದಾಗಿದೆ ಈ ರೀತಿಯ ಒಂದು ಹೊಸ ಸಮಿತಿಯನ್ನ ರಚಿಸಿ ಪಠ್ಯ ಪುಸ್ತಕಗಳ ಪರಿಷ್ಕರಣೆಯನ್ನ ಕಾರ್ಯವನ್ನ ಪ್ರಾರಂಭ ಮಾಡಿದೆ ಈಗಿನ ಸರ್ಕಾರ ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ನ ಚಾನ್ಸಲರ್ ಆಗಿರ್ತಕ್ಕಂಥ ಎಂ ಸಿ ಪಂತ್ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗ್ತಾರೆ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಮಂಜುಲ್ ಭಾರ್ಗವ ಅವರು ಕೂಡ ಇದರ ಸಹ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಶೇಖರ್ ಮಾಂಡೆ ಮಾಜಿ ಡಿಜಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ ಯು ವಿಮಲ್ ಕುಮಾರ್ ಅವರು ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್ ಅಕಾಡೆಮಿಯ ನಿರ್ದೇಶಕರು ಚಾಮು ಕೃಷ್ಣಶಾಸ್ತಿ ಅಧ್ಯಕ್ಷರು ಭಾರತೀಯ ಭಾಷಾ ಸಮಿತಿ ಮತ್ತು ಸಂಜೀವ್ ಸನ್ಯಾಲ್ ಇವರೆಲ್ಲರೂ ಕೂಡ ಇದರ ಸದಸ್ಯರಾಗುವಂಥದ್ದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥದ್ದು ಇಡೀ ಭಾರತದ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ತಿದ್ದುಪಡಿಗಳನ್ನ ಮಾರ್ಪಾಡನ್ನ ಮಾಡೋದಕ್ಕೆ ಮುಂದಾಗಿದೆ ಮತ್ತು ಕಲೆ ಮತ್ತು ವಿಜ್ಞಾನಿಗಳ ವಿಜ್ಞಾನಗಳ ನಡುವೆ ಒಂದು ಯಾವುದೇ ಕಠಿಣವಾದಂಥ ಪ್ರತ್ಯೇಕತೆಗಳನ್ನ ತರದೆ ಮೌಲ್ಯಮಾಪನ ಕೇಂದ್ರಗಳನ್ನ ಕೂಡ ಇಲ್ಲಿ ಸ್ಥಾಪಿಸಲಾಗಿದೆ ಪರಾಕ್ನಂತ ಕಾರ್ಯಕ್ಷಮತೆಯ ಮೌಲ್ಯಮಾಪನ ವಿಮರ್ಶೆ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಜ್ಞಾನದ ವಿಶ್ಲೇಷಣೆಯನ್ನ ನೀಡುವಂತ ಹೊಸ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ ಪ್ರತ್ಯೇಕವಾಗಿ ಲಿಂಗ ಸೇರ್ಪಡೆ ನಿಧಿ ಮತ್ತು ಹಿಂದುಳಿದ ಪ್ರದೇಶ ಮತ್ತು ಗುಂಪುಗಳಿಗಾಗಿ ವಿಶೇಷ ಶಿಕ್ಷಣ ವಲಯಗಳನ್ನ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ತರಲಾಗಿದೆ ಒಟ್ಟಾರೆ ಭಾರತೀಯ ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಣ ನೀತಿ ಅಂದಾಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ನೀತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮತ್ತೊಂದು ನೀತಿಯನ್ನ ನಾವು ಕಂಡಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ತರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕಾಣಬಹುದು ಭಾರತೀಯ ಶಿಕ್ಷಣ ವ್ಯವಸ್ಥೆ ಅಂದಾಕ್ಷಣ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಗೆ ಈ ಮುಖ್ಯವಾದಂತಹ ಅಂಶಗಳು ಮತ್ತು ಘಟ್ಟಗಳು ನಮ್ಗೆ ನೆನಪಿರ್ಬೇಕಾಗತ್ತೆ ಇನ್ನು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ ಸಿಇಆರ್ ಟಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಭಾರತ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಒಂದು ಅಟಾನಮಸ್ ಬಾಡಿ ಅಥವಾ ಸ್ವಾಯತ್ತ ಸಂಸ್ಥೆ ಅಂತ ಗುರುತಿಸಿಕೊಳ್ಳುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದರ ಸ್ಥಾಪನೆ ಆಗಿದೆ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ನ ಅಡಿಯಲ್ಲಿ ಇದು ನಮಗೆ ಮುಖ್ಯವಾದಂತಹ ಅಂಶ ಆಗುತ್ತೆ ಪರೀಕ್ಷೆಗೆ ಅರವತ್ತೊಂದರಲ್ಲಿ ಸ್ಥಾಪನೆ ಸೊಸೈಟಿಸ್ ರಿಜಿಸ್ಟ್ರೇಷನ್ ಆಕ್ಟ್ ಅಡಿಯಲ್ಲಿ ಒಂದು ಸೊಸೈಟಿಯ ರೂಪದಲ್ಲಿ ಇದು ರಿಜಿಸ್ಟರ್ ಆಗಿದೆ ಇದೊಂದು ಅಟಾನಮಸ್ ಬಾಡಿ ಇಟ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನದಲ್ಲಿ ಇರುವಂತಹ ಒಂದು ಸಂಸ್ಥೆ ಅಲ್ಲ ಅಥವಾ ಶಾಸನಬದ್ಧ ಬದ್ಧ ಸಂಸ್ಥೆಯು ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ ವೈಜ್ಞಾನಿಕ ಮತ್ತು ಚಾರಿಟಬಲ್ ಸೊಸೈಟಿ ಆಗಿದೆ ಇದು ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೂಡ ನೇರವಾದ ಪ್ರಶ್ನೆಯನ್ನ ಕೇಳಬಹುದು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಅನ್ನುವಂಥದ್ದು ತಮ್ಗೆ ತಿಳಿದಿರಬೇಕಾಗತ್ತೆ ಮತ್ತು ಈಗ ಇದರ ಅಧ್ಯಕ್ಷರು ಅಥವಾ ನಿರ್ದೇಶಕರು ಯಾರು ಅನ್ನುವಂತ ನೇರವಾದ ಪ್ರಶ್ನೆಯನ್ನ ಕೇಳಿದ್ರೆ ಡಾಕ್ಟರ್ ದಿನೇಶ್ ಪ್ರಸಾದ್ ಸಕ್ಲಾನಿಯವರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎನ್ ಸಿ ಆರ್ ಟಿಯ ನಿರ್ದೇಶಕರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿರಬೇಕು ಎನ್ ಸಿ ಆರ್ ಟಿ ಬರೋದಕ್ಕೆ ಮುನ್ನ ಇದ್ದಂತ ಏಳು ಸರ್ಕಾರಿ ಸಂಸ್ಥೆಗಳನ್ನ ವಿಲೀನಗೊಳಿಸಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ದಿ ಸೆಂಟ್ರಲ್ ಬ್ಯೂರೋ ಆಫ್ ಟೆಕ್ಸ್ಟ್ ಬುಕ್ ರಿಸರ್ಚ್ ಸೆಂಟ್ರಲ್ ಬ್ಯೂರೋ ಆಫ್ ಎಜುಕೇಶನ್ ಅಂಡ್ ಒಕೇಷನಲ್ ಗೈಡೆನ್ಸ್ ಈ ರೀತಿಯ ಏಳು ಸಂಸ್ಥೆಗಳನ್ನ ವಿಲೀನಗೊಳಿಸಿ ಎನ್ ಸಿ ಇ ಆರ್ ಟಿ ಅನ್ನುವಂಥದ್ದು ಈಗ ಹೊರಬಂದಿರ್ತಕ್ಕಂಥದ್ದು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯ ಕುರಿತಂತೆಯೇ ನೇರವಾದ ಪ್ರಶ್ನೆಗಳು ಬರಬಹುದು ಹಾಗಾಗಿ ನಮ್ಗೆ ಈ ಉತ್ತರಗಳು ನೆನಪಿರಬೇಕು ಇದು ಯಾವಾಗ ಬಂತು ಏನೇನಾಯ್ತು ಅಂತ ಹೇಳಿ ಯಾವುದೇ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡುವಾಗ ಆ ಸಂಸ್ಥೆ ಅಥವಾ ಆ ಬಾಡಿಗಳ ಬಗ್ಗೆ ಮಂಡಳಿಗಳ ಬಗ್ಗೆ ನಮ್ಗೆ ನೇರವಾಗಿ ಈ ಎಲ್ಲ ಪ್ರಶ್ನೆಗಳು ಬರಬಹುದಾಗಿರುತ್ತೆ ಅದ್ರ ಕೇಂದ್ರ ಕಚೇರಿಯಲ್ಲಿದೆ ಯಾವಾಗ ಸ್ಥಾಪನೆ ಯಾವ ರೀತಿಯ ಸಂಸ್ಥೆ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಕುರಿತಂತೆ ಕಳೆದ ಬಾರಿಯ ಕೆ ಪಿ ಪರೀಕ್ಷೆಯಲ್ಲಿ ಒಂದು ಫುಲ್ ಫ್ಲೆಡ್ಜ್ಡ್ ಆದಂತ ಒಂದು ಎಸ್ಎ ಪ್ರಶ್ನೆಯನ್ನ ಕೇಳಲಾಗಿತ್ತು ಆದರೆ ಇದರ ಕುರಿತಂತೆ ಮತ್ತು ಇದರ ಅಡಿಯಲ್ಲಿ ಬರುವಂತ ಯಾವುದೇ ಪ್ರಶ್ನೆಗಳನ್ನ ನಾವು ಪ್ರಿಲಿಮ್ಸ್ ಅಥವಾ ಇನ್ಯಾವುದೇ ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತರಂದು ಭಾರತದ ಕೇಂದ್ರ ಸಚಿವ ಸಂಪುಟ ಸಭೆ ಎನ್ನುವಂಥದ್ದು ಹೊಸ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯನ್ನ ವಿವರಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿದ್ದಂಥ ವ್ಯವಸ್ಥೆಯನ್ನ ಇದು ಬದಲಾಯಿಸುತ್ತೆ ಭಾರತದಲ್ಲಿ ಈ ನೀತಿ ಗ್ರಾಮೀಣ ಮತ್ತು ನಗರ ಭಾರತದಲ್ಲಿ ಉನ್ನತ ಮತ್ತು ವೃತ್ತಿಪರ ತರಬೇತಿಗೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಸಮಗ್ರ ಚೌಕಟ್ಟನ್ನ ಇದು ನೀಡುತ್ತೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಪರಿವರ್ತಿಸುವಂತ ಅಂದ್ರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾಡುವಂತ ಒಂದು ಗುರಿಯನ್ನ ಇದು ಹೊಂದಿದೆ ಎನ್ ಇ ಭಾಷಾ ನೀತಿಯ ಪ್ರಕೃತಿಯಲ್ಲಿ ವಿಶಾಲವಾದಂತಹ ಒಂದು ಮಾರ್ಗದರ್ಶಿ ಮತ್ತು ಸಲಹೆಯನ್ನ ಇದು ನೀಡ್ತಾ ಹೋಗಿದೆ ಒಟ್ಟಾರೆಯಲ್ಲಿ ಸಾಮಾನ್ಯ ಸೂತ್ರ ಅಂತ ಅಂದ್ರೆ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂತ ಹೇಳಿ ಈಗಾಗಲೇ ನಾವಿದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ವಿಭಿನ್ನ ಸ್ಟ್ರೀಮ್ಗಳನ್ನು ಕೂಡ ಆಯ್ಕೆ ಮಾಡಬಹುದು ಹಾಗೂ ಯಾವುದೇ ಒಂದು ಕಟ್ಟುನಿಟ್ಟಾದ ಡಿಸ್ಟಿಂಕ್ಷನ್ ಅನ್ನುವಂಥದ್ದು ಸೈನ್ಸ್ ನ ಮತ್ತು ಆರ್ಟ್ಸ್ ನಡುವೆ ಬರೋದಿಲ್ಲ ಎರಡೂ ವಿಷಯಗಳನ್ನ ಕೂಡ ಒಬ್ಬ ವಿದ್ಯಾರ್ಥಿ ಕಲಿಬಹುದಾಗತ್ತೆ ಆತ ಇಚ್ಛೆ ಪಟ್ಟಲ್ಲಿ ಇಲ್ಲಿ ನಾವು ಕಾಣಬಹುದಾಗಿದೆ ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದ್ದು ತಪ್ಪದೆ ನಮ್ಮ ಪ್ರಶ್ನೆಯಾಗಿರ್ತಕ್ಕಂಥ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅನ್ನ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮುಖಾಂತರವಾಗಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅನ್ನುವಂಥದ್ದನ್ನ ತಪ್ಪದೇ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ